ಧಾರವಾಡ ಜಿಲ್ಲಾಡಳಿತ ಮತ್ತೊಂದು ಸಾಧನೆ 14 ದಿನಗಳಲ್ಲಿ ಸಿದ್ಧವಾಯಿತು 66 ಹಾಸಿಗೆಗಳ ಕೋವಿಡ್ ಕ್ಯಾಶುಯಾಲಿಟಿ ಆಸ್ಪತ್ರೆ ಹುಬ್ಬಳ್ಳಿ ಧಾರವಾಡ ಜಿಲ್ಲಾಡಳಿತ ಕೊರೋನಾ ಕಟ್ಟಿ ಹಾಕುವ ನಿಟ್ಟಿನಲ್ಲಿ ದಿಟ್ಟ ಹೆಜ್ಜೆ ಇಟ್ಟಿದೆ ಬೆಂಗಳೂರಿನಲ್ಲಿಯೂ ಮಾಡಲಾಗದ ಸಾಧನೆಯನ್ನು ಹುಬ್ಬಳ್ಳಿಯಲ್ಲಿ ಮಾಡಿ ಸಯನಿಸುತ್ತಿದೆ ಹುಬ್ಬಳ್ಳಿ ಕಿಮ್ಸ್ ಆವರಣದಲ್ಲಿ 14 ದಿನದಲ್ಲಿ 66 ಬೆಡ್ಗಳ ಕೋವಿಡ್ ಆಸ್ಪತ್ರೆ ನಿರ್ಮಿಸುವ ಮೂಲಕ ಹೊಸ ಇತಿಹಾಸ ಸೃಷ್ಟಿಸಿದೆ ಹೌದು ಮೇಕ್ ಶಿಫ್ಟ್ ಮಾದರಿಯಲ್ಲಿ ಕೇವಲ 14 ದಿನಗಳಲ್ಲಿ ಕೋವಿಡ್ ಆಸ್ಪತ್ರೆ ನಿರ್ಮಾಣ ಮಾಡಿದ ಈ ನೂತನವಾಗಿ ನಿರ್ಮಿಸಲಾಗಿರುವ ಆಸ್ಪತ್ರೆನ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಜಗದೀಶ್ ಶೆಟ್ಟರ್ ಉದ್ಘಾಟನೆ ಮಾಡಿದ್ದಾರೆ 66 ಲಕ್ಷದ ವೆಚ್ಚದಲ್ಲಿ ಒಟ್ಟು 1500 ಚದರ ಮೀಟರ್ ವಿಸ್ತೀರ್ಣದ ಮೂರು ಕ್ಯಾಶುಯಾಲಿಟಿ ಕೇಂದ್ರಗಳನ್ನು ನಿರ್ಮಿಸಲಾಗಿದ್ದು ವಿದ್ಯುತ್ ಸೇರಿದಂತೆ ಇತರೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲಾಗಿದೆ ಪ್ರತಿ ಕೇಂದ್ರ 22 ಹಾಸಿಗೆಗಳ ಸಾಮರ್ಥ್ಯ ಹೊಂದಿದೆ ಕ್ಯಾಶುಯಾಲಿಟಿ ಕೇಂದ್ರ ಮಧ್ಯದಲ್ಲಿಯೂ ವೈದ್ಯರು ಹಾಗೂ ನರ್ಸ್ಗಳು ಕಾರ್ಯನಿರ್ವಹಿಸಲು ಪ್ರತ್ಯೇಕ ಸ್ಥಳಾವಕಾಶವಿದೆ 250 ಚದರ ಮೀಟರ್ ವಿಸ್ತೀರ್ಣದಲ್ಲಿ ನಿರ್ಮಿಸಿದ್ದು ಆಸ್ಪತ್ರೆ 20 ವರ್ಷಗಳ ಕಾಲ ಬಾಳಿಕೆ ಬರಲಿದೆ ಅಗತ್ಯ ವಿದ್ಯೆಡೆ ಆಸ್ಪತ್ರೆನ ಸ್ಥಳಾಂತರಿಸಬಹುದಾಗಿದೆ ಈಗಾಗಲೇ ಕೀಮ್ಸ್ನಲ್ಲಿ ಕೋವಿಡ್ಗಾಗಿ 1000 ಬೆಡ್ ಅನ್ನು ನಿಯೋಜನೆ ಮಾಡಲಾಗಿದೆ ಹಾಸ್ಪಿಟಲ್ ಇದು ಕೇವಲ 14 ದಿನದಲ್ಲಿ ಇದನ್ನು ಇನ್ಸ್ಟಾಲ್ ಮಾಡಿದ್ದಾರೆ ಬಹುಶಃ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇಲ್ಲಿ ಮೇಕ್ಶಿಫ್ಟ್ ಹಾಸ್ಪಿಟಲ್ ನ ನಮ್ಮ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಮುಖಾಂತರ ಇಲ್ಲಿ ಮಾಡ್ತಾ ಇದ್ದೇವೆ ಬೆಂಗಳೂರಿನ ಇವರು ಏಜೆನ್ಸಿಯವರು ಇದನ್ನು ಮಾಡಿದ್ದಾರೆ ಈ ರೀತಿ ಬೆಂಗಳೂರಿನಲ್ಲಿ ಮಾಡಬೇಕು ಅನ್ನುವಂತ ಆಲೋಚನೆ ನಡೀತಾ ಇದೆ ಇನ್ ದಿ ಮೀನ್ ಟೈಮ್ ಡಿಸಿ ಅವರು ನನಗೆ ಕೇಳಿದ್ರು NDRF ಫರ್ಮ್ ಇದು ಇರತಲ್ಲ ಫಂಡ್ಸ್ ಅದರಲ್ಲಿ ಇದನ್ನು ಉಪಯೋಗ ಮಾಡ್ಕೊಂಡು ಮಾಡಬಹುದು ಅಂತ ಅದಾಗ ನಾನು ಹೇಳಿದೆ ಅರ್ಜೆಂಟ್ ತಕ್ಷಣ ಮಾಡ್ರಿ ಅಂತ ಹೇಳಿದೆ ಅದರ ಪ್ರಕಾರ ಆರ್ಡರ್ ಕೊಟ್ಟರು ಈ ಒಂದು 15 16 ದಿವಸದಿಂದ ಆರ್ಡರ್ ಕೊಟ್ಟಿದ್ರು ಆರ್ಡರ್ ಕೊಟ್ಟ ತಕ್ಷಣವೇ ಅವರು ಜಗ ತೋರಿಸಿದ ಮೇಲೆ ಅವರೆಲ್ಲವೂ ಇವೆಲ್ಲ ಏನು ಕಂಟೇನರ್ಸ್ ಅದಾವೋ ಎಲ್ಲವನ್ನೂ ಅಲ್ಲೇ ರೆಡಿ ಮಾಡಿಕೊಂಡು ಎಲ್ಲವನ್ನೂ ಮೆಟೀರಿಯಲ್ಸ್ ತೊಗೊಂಡು ಇಲ್ಲೇ ತಕ್ಷಣವೇ JCB ಮುಖಾಂತರ ಮತ್ತೊಂದು ಮುಖಾಂತರ ಅವರು ಇಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ ಈಗಾಗಲೇ ಫಿಕ್ಸ್ ಮಾಡಿದ್ದಾರೆ ಇದು ಮೂವೇಬಲ್ ಇಲ್ಲಿಂದ ಮತ್ತೊಂದು ಕಡೆ ತೊಗೊಂಡು ಹೋಗ್ಬೋದು ಮತ್ತೊಂದು ಕಡೆ ತೊಗೊಂಡು ಹೋಗ್ಬೋದು ಮತ್ತು ಅವರ ಏಜೆನ್ಸಿಯವರು ಹೇಳಿದ ಪ್ರಕಾರ 15 ರಿಂದ 20 ವರ್ಷವರೆಗೆ ಏನೂ ಡ್ಯಾಮೇಜ್ ಆಗೋದಿಲ್ಲ ಡ್ಯೂರೇಬಿಲಿಟಿ 15 ರಿಂದ 20 ವರ್ಷ ಇದೆ ಅಲ್ಲಿವರೆಗೂ ಇದನ್ನು ಉಪಯೋಗ ಮಾಡ್ಬೋದು ಈ ಕೋವಿಡ್ ಸಲುವಾಗಿ ವಿಶೇಷವಾಗಿ ಇದನ್ನು ಮಾಡಿದ್ದೇವೆ ಕೋವಿಡ್ದು ಕಡಿಮೆ ಆದಮೇಲೆ ಇದನ್ನು ಬೇರೆದಕ್ಕೂ ಯೂಸ್ ಮಾಡ್ಬೋದು ಕಿಮ್ಸ್ಗೆ ಇದನ್ನು ಕಿಮ್ಸ್ಗೆ ನಾವು ಹ್ಯಾಂಡ್ ಓವರ್ ಮಾಡ್ತೇವೆ ಅವರು ಇನ್ನು ಹೆಚ್ಚಿನ ಬೇರೆ ಬೇರೆ ಇದಕ್ಕೂ ಸಹಿತ ಇದನ್ನು ಉಪಯೋಗ ಮಾಡ್ಬೋದು ಇದು ಎಲ್ಲಿಯಾದರೂ ಮೂವ್ಮೆಂಟ್ ಮಾಡ್ಬೋದು ಬೆಡ್ಗಳ ಕೊರತೆ ತಲೆದೋರುತ್ತಿದೆ ಈ ಆಸ್ಪತ್ರೆಯಲ್ಲಿ ಸುಮಾರು 66 ರೋಗಿಗಳು ಚಿಕಿತ್ಸೆ ಪಡೆಯುವುದರಿಂದ ಒಂದಷ್ಟು ಒತ್ತಡ ಕಡಿಮೆಯಾಗಲಿದೆ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ನಾವು ಇವತ್ತು 66 ಬೆಡ್ ದ ಒಂದು ಸ್ಟ್ರಕ್ಚರ್ ಅನ್ನು ನಾವು ಕಿಮ್ಸ್ ಆಸ್ಪತ್ರೆಗೆ ಹಸ್ತಾಂತರವನ್ನು ಮಾಡಿದ್ದೇವೆ ಸೊ ಆ 66 ಬೆಡ್ಗಳನ್ನು ಕಿಮ್ಸ್ ಆಸ್ಪತ್ರೆದವರು ಸ್ಟೆಪ್ ಡೌನ್ ಇದನ್ನು ಆಗಿ ಕೂಡ ಅವರು ತಗೋಬಹುದು 66 ಪೇಷಂಟ್ಗಳಿಗೆ 66 ಬೆಡ್ಗಳು ಇದ್ದಾವೆ ಆಮೇಲೆ ಆಕ್ಸಿಜನ್ ಸಿಲಿಂಡರ್ಗಳನ್ನು ಕೂಡ ನಾವು ಈಗಾಗಲೇ ಅವ್ರ ಹತ್ರ ಇದೆ ಆಕ್ಸಿಜನ್ ಕಾನ್ಸಂಟ್ರೇಟರ್ಗಳನ್ನು ಕೂಡ ನಾವು ಕೊಡ್ತೇವೆ ಅದನ್ನು ಮಲ್ಟಿಪರ್ಪಸ್ ಆಗಿ ಯೂಸ್ ಆ್ಯಸ್ ಅ ಕ್ಯಾಶುವಲ್ಟಿ ಯೂಸ್ ಮಾಡ್ಬೋದು ಆ್ಯಸ್ ಅ ಸ್ಟೆಪ್ ಡೌನ್ ಹಾಸ್ಪಿಟಲ್ ಯೂಸ್ ಮಾಡ್ಬೋದು ಆ್ಯಸ್ ಫಾರ್ ಅ ವ್ಯಾಕ್ಸಿನೇಷನನ್ನು ಯೂಸ್ ಮಾಡ್ಬೋದು ಸೊ ಮಲ್ಟಿಪರ್ಪಸ್ ಆಗುತ್ತೆ ಮತ್ತು ಇದು ಸೌಂಡ್ ಪ್ರೂಫ್ ಇದೆ ವಾಟರ್ ಪ್ರೂಫ್ ಇದೆ ಮತ್ತು ಸಾಲಿಡ್ ಸ್ಟ್ರಕ್ಚರ್ ಇದೆ 10 ರಿಂದ 15 ವರ್ಷವೂ ಬರುತ್ತೆ ಲೇಟರ್ ಇದನ್ನು ಬೇರೆ ಕಡೆಯೂ ಕೂಡ ನಾವು ಸ್ಥಳಾಂತರ ಮಾಡಿ ಬೇರೆ ಯೂಸ್ಗೂ ಕೂಡ ನಾವು ಅದನ್ನು ಯೂಸ್ ಮಾಡ್ಕೋಬಹುದಾಗಿದೆ ಇದು ಅಂದಾಜು 2 ವಾರದಲ್ಲಿ ರೆಡಿ ಆಗಿದೆ 14 ದಿನಗಳಲ್ಲಿ ಅದು ರೆಡಿ ಆಗಿದೆ ಆಮೇಲೆ ಅಂದಾಜು 66 ಬೆಡ್ಗಳಿಗೆ 66 ಲಕ್ಷದಲ್ಲಿ ಇದು ಆಗಿದೆ 1500 ಸ್ಕ್ವೇರ್ ಫೀಟ್ ಮೂರು ಅಂದರೆ ಮೋರ್ ದ್ಯಾನ್ 4500 ಸ್ಕ್ವೇರ್ ಫೀಟ್ ಏರಿಯಾ ನಮಗೆ ಸಿಗುತ್ತೆ ವಿತ್ ಇನ್ಕ್ಲೂಡಿಂಗ್ ಟಾಯ್ಲೆಟ್ ಖಾಸಗಿ ವಾಹನಕ್ಕೆ ಸರ್ಕಾರಿ ಬೋರ್ಡ್ ತೆರವುಗೊಳಿಸಿದ ಇನ್ಸ್ಪೆಕ್ಟರ್ ಖಾಸಗಿ ವಾಹನಕ್ಕೆ ಕರ್ನಾಟಕ ಸರ್ಕಾರ ಎಂದು ಬೋರ್ಡ್ ಹಾಕಿಕೊಂಡು ಅಧಿಕಾರಿಯೊಬ್ಬರು ಹೋಗುತ್ತಿರುವ ವೇಳೆಯಲ್ಲಿ ಟ್ರಾಫಿಕ್ ಇನ್ಸ್ಪೆಕ್ಟರ್ ತಡೆದು ತೆರವುಗೊಳಿಸಿದ್ದಾರೆ ಹೌದು ಕೊರೋನಾ ಎರಡನೇ ಅಲೆ ನಿಯಂತ್ರಿಸುವ ಸರ್ಕಾರ ಲಾಕ್ಡೌನ್ ಜಾರಿ ಮಾಡಿ ಅಗತ್ಯ ವಸ್ತುಗಳ ಖರೀದಿಗೆ ಬೆಳಿಗ್ಗೆ ಅವಕಾಶ ಮಾಡಿಕೊಟ್ಟಿದೆ ಆದರೂ ಕೆಲವರು ತಮ್ಮ ಖಾಸಗಿ ವಾಹನಗಳಿಗೆ ನೋಂದಣಿ ಫಲಕಗಳ ಮೇಲೆ ಸಂಘ ಸಂಸ್ಥೆಗಳ ಹೆಸರನ್ನು ಅಳವಡಿಸಿಕೊಂಡು ಓಡಾಟ ಮಾಡುತ್ತಿದ್ದರು ನಗರದ ಜನಮ ಸರ್ಕಲ್ನಲ್ಲಿ ಕೇಶವಾಪುರ ಟ್ರಾಫಿಕ್ ಪೊಲೀಸ್ ಇನ್ಸ್ಪೆಕ್ಟರ್ ಎನ್ಸಿ ಕಾರ್ತೇವರ್ ಮಠ್ ವಾಹನಗಳ ಕಾರ್ಯಾಚರಣೆಗೆ ಮುಂದಾದಾಗ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಗದಗ ಎಂಬ ಬೋರ್ಡನ ವಾಹನಗಳ ನೋಂದಣಿ ಫಲಕಗಳ ಮೇಲೆ ಅಳವಡಿಸಲಾಯಿತು ಈ ವಾಹನಗಳ ತಪಾಸಣೆ ಕೈದ ಪೊಲೀಸರು ಸ್ಥಳದಲ್ಲಿಯೇ ಫಲಕಗಳನ್ನು ತೆರವುಗೊಳಿಸಿ ಕಿಡಿ ಹೇಳಿ ದಂಡ ಹಾಕಿ ಕಳುಹಿಸಿದರು
ಮಾದರಿ ಟೆಕ್ನಾಲಜಿ ಆಧಾರಿತ ಲೇಸರ್ ಕಿಡ್ನೈಟ್ ಚಿಕಿತ್ಸೆ ವಿಜಯಪುರದಲ್ಲಿ. ಇದೇ ಮೊಟ್ಟ ಮೊದಲ ಬಾರಿಗೆ ಅತ್ಯಾಧುನಿಕ ಕೋತ್ವಾಲ್ ಡೆಂಟೋವಿಷಿಯಲ್ ಕಾಸ್ಮೆಟಿಕ್ ಸೆಂಟರ್ ಪ್ರಾರಂಭವಾಗಿದ್ದು ಪೋಯಿನರ್ ಹೇರ್ ಟ್ರಾನ್ಸ್ಪರೆಂಟ್ ಮತ್ತು ಕಾಸ್ಮೆಟಿಕ್ ಸರ್ಜರಿ ಮಾಡಲಾಗುತ್ತದೆ. ಇಂದಿನ ಯುವಕರು ಕೂದಲು ಉದುರುವಿಕೆ, ಮುಖದ ಸೌಂದರ್ಯ ಮತ್ತು ಹಲ್ಲಿನ ಸಮಸ್ಯೆಗೆ ವಿವಿಧ ಚಿಕಿತ್ಸೆಗಳ ಮೂಲಕ ಲಕ್ಷ ರೂಪಾಯಿಗಳು ವೀಸಿ ಚಿಕಿತ್ಸೆ ಪಡೆದರೂ ಫಲಕಾರಿಯಾಗದೆ ನರಳುವಂತಹ ಪರಿಸ್ಥಿತಿ ಎದುರಾಗುತ್ತದೆ. ಇಂತಹ ಪ್ರತಿಯೊಂದು ಅನಾರೋಗ್ಯ ಸಮಸ್ಯೆಗೆ ಮದ್ದಾಗಿ ಬಂದಿರುವ ಕೋತ್ವಾಲ್ ಡೆಂಟೋವಿಷಿಯಲ್ ಕಾಸ್ಮೆಟಿಕ್ ಸೆಂಟರ್. ಈ ಒಂದು ಚಿಕಿತ್ಸಾ ಕೇಂದ್ರದಲ್ಲಿ ನ್ಯಾಷನಲ್ ಅವಾರ್ಡ್ಗೆ ಭಾಜನರಾದ ಡಾಕ್ಟರ್ ಇಮ್ತಿಯಾಜ್ ಅಹಮದ್, ಡಾಕ್ಟರ್ ಎಸ್ ಎಂ ಕಾಜಿ, ಡಾಕ್ಟರ್ ಹೀನಾ ಇಮ್ತಿಯಾಜ್ ತಜ್ಞ ವೈದ್ಯರಾಗಿದ್ದು ಒಂದೊಮ್ಮೆ ಭೇಟಿಯಾಗಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಕೂಡಲೇ ಭೇಟಿಯಾಗಿ ನಿಮ್ಮ ತಲೆ ಕೂದಲು, ಸೌಂದರ್ಯ, ಹಲ್ಲಿನ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಿ. ನಿಮ್ಮ ಸೌಂದರ್ಯದ ಜೀವನವನ್ನು ಅನುಭವಿಸಲು ಮತ್ತೆ ಕಿತ್ತಡ? ಕೂಡಲೇ ಸಂಪರ್ಕಿಸಿ ಕೋತ್ವಾಲ್ ಡೆಂಟೋಫಿಷಿಯಲ್ ಕಾಸ್ಮೆಟಿಕ್ ಸೆಂಟರ್, ರೋಷನ್ ಕಾಂಪ್ಲೆಕ್ಸ್ ಅಪೋಸಿಟ್ BSNL ಆಫೀಸ್, MG ರೋಡ್, ವಿಜಯಪುರ. ಮೊಬೈಲ್ ನಂಬರ್ 9845717515 ಮತ್ತು 7337675495. ಇದು ಜಿ ಟಿವಿ ಕನ್ನಡದ ಕೊಡುಗೆ.